ಕಾಂಟ್ರಾಕ್ಟ್ ಇದು ಮಾಡ್ತಾರಲ್ಲ ಜಮೀನುಗಳವ್ರಿಗೆ ರೈತರಿಗೆ ಕೊಡೋದು, ಕಾರ್ಪೊರೇಟ್ ಬಾಡಿಗಳಿಗೆ ಕೊಡೋದು ಇದೆಯಲ್ಲ, ಅವೇ ಸೇರಿರೋದು. ಈಗ ಫಾರ್ ಎಕ್ಸಾಂಪಲ್ ಈ ಕೃಷಿಕ ಉಡಾನ್, ಅದು ಯಾರಿಗೆ ಅನುಕೂಲ ಆಗ್ತದಪ್ಪ? ರೈತರಿಗೆ ಅನುಕೂಲ ಆಗ್ತದ? ಸಾಮಾನ್ಯ ರೈತರಿಗೆ ಅನುಕೂಲ ಆಗ್ತದ? ಬಡ ರೈತರಿಗೆ ಅನುಕೂಲ ಆಗ್ತದ? ಕಾರ್ಪೊರೇಟ್ ಬಾಡಿಗಳಿಗೆ ಅನುಕೂಲ ಆಗ್ತದೆ? ಇಂಥವೇ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಕಾರ್ಪೊರೇಟ್ ಬಾಡಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು, ರೈತರ ಜಮೀನುಗಳನ್ನು ಕಾರ್ಪೊರೇಟ್ ಬಾಡಿಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಆಸ್ಪದವನ್ನು ಮಾಡಿಕೊಂಡಿದ್ದಾರೆ. ಮತ್ತು ನರೇಂದ್ರ ಮೋದಿಯವರು ಹೇಳಿದರು, ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸ್ತೀವಿ, ದುಪ್ಪಟ್ಟು ಮಾಡಿಕೊಡ್ತೀವಿ ಅಂತ. ಮತ್ತು ರೈತರಿಗೆ ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸ, 10% ಗ್ರೋತ್ ಇದ್ದರು ಮಾತ್ರ, ಮೋರ್ ದೆನ್ 10% ಗ್ರೋತ್ ಇದ್ದರು ಮಾತ್ರ ರೈತರ ಆದಾಯವನ್ನು ಡಬಲ್ ಮಾಡಲಿಕ್ಕೆ ಸಾಧ್ಯ. ಕೃಷಿ ಅಗ್ರಿಕಲ್ಚರ್ ಸೆಕ್ಟರ್ನ ಖಾಸಗೀಕರಣ ಮಾಡಲಿಕ್ಕೆ ಒಡ್ಡಿದ್ದಾರೆ, ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇವರು ಒಡ್ಡಿಲ್ಲ, ಖಾಸಗಿ ಕಂಪ್ನಿಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ರೈತರದು ಭಾಳ 100 ಎಕರೆ 200 ಎಕರೆ ಇಟ್ಕೊಂಡಿರ್ತಕ್ಕಂಥ ರೈತರು ಯಾರೂ ಇಲ್ಲ. 1 ಎಕರೆ 2 ಎಕರೆ 3 ಎಕರೆ 5 ಎಕರೆ ಇವರೇ 90% ಇರ್ತಕ್ಕಂಥದ್ದು ರೈತರಲ್ಲಿ. ಇವ್ರಿಗೆ ಯಾರಿಗೂ ಏನು ಅನುಕೂಲ ಆಗೋದಿಲ್ಲ, ಅವ್ರ ಹತ್ರ ಅವ್ರ ಅಡ್ವೈಸಾರು ತಗೋಬೇಕಲ್ವ? ಮನಮೋಹನ್ ಸಿಂಗ್ರು ಒಬ್ಬ ಸ್ವತಃ ಆರ್ಥಿಕ ತಜ್ಞರು, ವರ್ಲ್ಡ್ ಬ್ಯಾಂಕಲ್ಲಿದ್ದವರು, ರಿಸರ್ವ್ ಬ್ಯಾಂಕಲ್ಲಿದ್ದವರು, ಅವ್ರು ಅಡ್ವೈಸ್ ಮಾಡಿದ್ರೆ ಅವ್ರ ಅಡ್ವೈಸ್ ಕೇಳೋಕ್ಕೆ ತಯಾರಿಲ್ಲ ಇವರು. ಇದು ಒಂದು ನಿರಾಶಾದಾಯಕವಾದಂಥ ಬಜೆಟ್ಟು. ಆಮೇಲೆ ಫಸ್ಟ್ ಟೈಮ್ LIC ಶೇರ್ಗಳನ್ನೆಲ್ಲ ಮಾರಾಟ ಮಾಡೋಕೆ ಹೋಗಿದ್ದಾರೆ. ಈ ಕಷ್ಟ ಬಂದಾಗ ತಾಳಿ ಮಾರ್ಕೊಳ್ಳೋದು ಯಾವಾಗ? ಭಾಳ ಕಷ್ಟದಲ್ಲಿದ್ದಾಗ ಪಾಪ ಕಸಿನ ಕನಸಿನ ಇದು ಕಟ್ಟಿಕೊಂಡು ತಾಳಿ ಕೊಟ್ಬಿಡ್ತಾರೆ ಮಾರಾಟ ಮಾಡೋಕ್ಕೆ. ಹಂಗೆ ಇವರು ಕೊನೆಯಲ್ಲಿ LIC ಶೇರ್ಗಳನ್ನೇ ಮಾರಾಟ ಮಾಡೋಕ್ಕಿಲ್ಲ, ತಗೊಂಡು ಹೋದನಪ್ಪ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ದೇಶಕ್ಕೆ ತಗೊಂಡು ಹೋದನು. ಬಡಬರೋಗಡ ತಗೋಕಾದ್ದೇನ್ರೇ ಅಂಬಾನಿ ಅದಾನಿ ಇವ್ರು ಯಾರೋ ಇವರು ಎಂತೇವ್ರವನು ಕಾರ್ಪೊರೇಟ್ ಬಾಡಿಗಳು ಇವ್ರು ಹೋಗ್ಬೇಕು ಹೊರತು ಕೃಷಿ ಉಡಾನ್ ಎಲ್ಲಪ್ಪ ಉಡಾನ್ ಆಗತ್ತೆ.